ಲಾಕ್ಡೌನ್ ಇವತ್ತು ಲಾಕ್ಡೌನ್ ನಿಯಮವನ್ನ ಮೀರಿ ಜನರು ಓಡಾಟವನ್ನ ಮಾಡ್ತಾನೆ ಇದ್ದಾರೆ. ಕೆಲವೆಡೆ ಸೈಕ್ಲಿಂಗ್, ವಾಕಿಂಗು, ಜಾಗಿಂಗು ಮಾಡ್ತಾನೆ ಇರುವಂತದ್ದು ಮೊದಲನೇ ದಿನ ಕೂಡ ಗಮನಿಸಿದ್ವಿ, ಎರಡನೇ ದಿನ ಕೂಡ ಗಮನಿಸಿದ್ವಿ. ಯಾವ ರೀತಿಯಾಗಿ ಲಾಕ್ಡೌನ್ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ. ಈಗ ಮತ್ತೆ ಅದೇ ಸ್ಥಿತಿ, ಮೂರನೇ ದಿನನೂ ಕೂಡ ಹಾಗೆ ಇದೆ. ಯಾವುದೇ ರೀತಿಯಾದಂತ ಚೇಂಜಸ್ ಇಲ್ಲ ಬೆಂಗಳೂರಿನಲ್ಲಿ. ಸುಮ್ಮನೆ ಓಡಾಡೋರಿಗೆ ಪೊಲೀಸರು ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ನಿನ್ನೆ ಮೊನ್ನೆ ಅವತ್ತಿಂದನೂ ಕೂಡ ಕೊಡ್ತಾನೆ ಇರುವಂತದ್ದು ವಾರ್ನಿಂಗ್ ಅನ್ನ, ಓಡಾಡಬೇಡಿ ಅಂತ. ಜನ ಮಾತ್ರ ಸುಮ್ಮನಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಏನು ಆಗೇ ಇಲ್ಲ ಅಂತ ತಿರುಗಾಡ್ತಾನೆ ಇದ್ದಾರೆ. ಐಡಿ ಕಾರ್ಡ್ ಇಲ್ದಿದ್ರೆ ವಾಹನಗಳನ್ನ ಸೀಸ್ ಮಾಡ್ಲಾಗ್ತಾ ಇದೆ. ಸುಮ್ಮನೆ ಓಡಾಡಿದ್ರೆ ಕೇಸ್ ಹಾಕುವಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೇಸ್ ಹಾಕಿದ್ರೇನೆ ಗೊತ್ತಾಗೋದು ಅವರಿಗೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ನಮ್ಮ ಜನಕ್ಕೆ ಬರೀ ಬಿಟ್ಟಿದ್ದಾರೆ, ಓಡಾಡೋಣ ಅಂತ ಓಡಾಡ್ತಾನೆ ಇದ್ದಾರೆ. ಮಡಿವಾಳ ರಸ್ತೆ ಬದಿಯಲ್ಲಿ ತರಕಾರಿ ವ್ಯಾಪಾರವನ್ನ ಮಾಡ್ಲಾಗ್ತಾ ಇದೆ. ಒಂದೇ ಬದಿ ವ್ಯಾಪಾರಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರಿದ್ರೂ ಕೂಡ ಶಾರೀರಿಕ ಅಂತರವನ್ನ ಮರ್ತಿದ್ದಾರೆ ಜನ. ಇಲ್ಲಿ ಫಸ್ಟ್ ಆಫ್ ಆಲ್ 12 ಗಂಟೆವರೆಗೂ ಇವರು ಎಲ್ಲವನ್ನ ಕೊಂಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಜನ ಬೀದಿಗಿಳಿತಾ ಇದ್ದಾರೆ ತರಕಾರಿ ತಗೊಳಕ್ಕೆ ಅಂತ. ನೆಪ ಅಂತೂ ಇದೆ, ನೆಪ ಹೇಳಲಿಕ್ಕೆ ಅದೇನು ರೀಸನ್ಗಳಂತೂ ಆರಾಮಾಗಿದ್ದಾವೆ. ತರಕಾರಿ ಕೊಂಡ್ಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ, ಮೆಡಿಸನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ಅದು ಇದು ಅಂತ ರೀಸನ್ಗಳನ್ನ ಆರಾಮಾಗಿ ಹೇಳ್ಬೋದು. ಯಾಕೆಂದ್ರೆ ಆ ರೀಸನ್ಗಳನ್ನ ಹೇಳುವಂತ ಪರಿಸ್ಥಿತಿನೇ ಇವರು ಸೃಷ್ಟಿ ಮಾಡಿರು. ಅಟ್ಲೀಸ್ಟ್ 3 ಡೇಸ್ ಒನ್ಸ್ ಅಥವಾ 2 ಡೇಸ್ ಒನ್ಸ್ ಓಪನ್ ಮಾಡಿದ್ರೆ ಇಷ್ಟೊಂದು ಅವಾಂತರಗಳು ಆಗ್ತಾನೆ ಇರಲಿಲ್ಲ. ಬಟ್ ಪ್ರತಿದಿನ ಈಗ 12 ಗಂಟೆವರೆಗೂ ಕೂಡ ಓಪನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಅರ್ಧ ದಿನ ಲಾಕ್ಡೌನ್ ಇದ್ದಂತೆ ಕಾಣಿಸ್ತಾ ಇದೆ. ಆ ರೀತಿನೇ ಭಾಸವಾಗ್ತಾ ಇರೋದು. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಅವರು, ಹಾಗೆ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಂದ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳೋಣ. ಥಾಮಸ್, ನೀವು ಎಲ್ಲಿದ್ದೀರಾ, ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ? ಜನ ನಿನ್ನೆ ಮೊನ್ನೆ ಬೇಕಾಬಿಟ್ಟಿಯಾಗಿ ಓಡಾಡ್ತಾನೆ ಇದ್ರು, ಲಾಕ್ಡೌನ್ ಇದೆಯಾ ಇಲ್ವಾ ಅನ್ಬೇಕಾಗಿತ್ತು, ಹಾಗಿತ್ತು ಪರಿಸ್ಥಿತಿ, ಇವತ್ತು ಹೇಗಿದೆ? ಲಾಕ್ಡೌನ್ನ ಮೂರನೇ ದಿನ ಪೃಥ್ವಿ, ಇದು ಮೂರನೇ ದಿನದ ಲಾಕ್ಡೌನ್ ಒಂದಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ನಿನ್ನೆ ಪ್ರಕರಣಗಳು ಎಷ್ಟಾಯ್ತು, ಬಹುಶಃ ಬೆಂಗಳೂರಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯ ಕೊರೋನಾ ಪ್ರಕರಣಗಳು ದಾಖಲಾಗಿರಲಿಲ್ಲ. ಅದೇ ರೀತಿ ಸಾವಿನ ಪ್ರಕರಣಗಳು ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಸ್ಪಷ್ಟವಾಗಿ ಹೇಳಿದ್ರು, ಲಾಕ್ಡೌನ್ ಅನ್ನು ಬಿಗಿಗೊಳಿಸ್ತೀವಿ. ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಅವರು ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಬೆಂಗಳೂರಿನ ಚಿತ್ರಣವನ್ನು ಬೆಳಗಿಂದ ನಾವು ನೋಡಿದ್ವಿ, ಒಂದಷ್ಟು ಏರಿಯಾಗಳಿಗೆ ಸುತ್ತಾಡ್ಕೊಂಡ್ಬಂದ್ವಿ. ಪರಿಸ್ಥಿತಿಯಲ್ಲಿ ಏನಂತ ಭಿನ್ನವಾದಂತಹ ಚಿತ್ರಣ ಏನು ಕಂಡು ಬರ್ತಾ ಇಲ್ಲ. ನಾವೀಗ ನಾಗರಭಾವಿಯ ಸರ್ಕಲ್ ನಲ್ಲಿ ಇದೀವಿ, ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ನ ವ್ಯಾಪ್ತಿಯಲ್ಲಿ ಬರುವಂತ ಇದು. ವೆಹಿಕಲ್ ಗಳು ಬೆಳಗಿಂದ ಹಾಗೆ ಫ್ಲೋ ಆಗ್ತಾ ಇದಾವೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾರಣಗಳನ್ನ ಜನ ಹೇಳ್ತಾ ಇದಾರೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಲಾಕ್ಡೌನ್ ನ ಮೂರನೇ ದಿನವಾದ ಇಂದು ಲಾಕ್ಡೌನ್ ಅನ್ನು ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ. ಯಾಕಂದ್ರೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಸೋಂಕು ಜಾಸ್ತಿ ಆಗ್ತಾ ಇದೆ, ಮನೆಗಳಲ್ಲೇ ಇರಿ, ಅನಗತ್ಯವಾಗಿ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು ಜನ ಬರ್ತಾ ಇಲ್ಲ. ನೋಡಿ, ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದಲ್ಲ ಒಂದು ಮುಂದೊಂದು ಎಮರ್ಜೆನ್ಸಿ ಅಥವಾ ಕೋವಿಡ್ ವರ್ಕ್ ಅಂತ ಹಾಕೊಂಡ್ಬಿಡ್ತಾರೆ, ಎಮರ್ಜೆನ್ಸಿ ವರ್ಕ್ ಅಂತ ಹಾಕೊಂಡ್ಬಿಡ್ತಾರೆ. ಪಾಪ ಪೊಲೀಸ್ನವರು ಏನ್ ತಪಾಸಣೆ ಮಾಡೋದಕ್ಕೇನು, ಅವ್ರ ಹತ್ರ ಮಾತಾಡೋ ಟೈಮಲ್ಲಿ ಅವರಿಗೆ ಒಡೆಯ ಮಟ್ಟದಲ್ಲಿ ವಾಗ್ವಾದದ ಮಟ್ಟಕ್ಕೆ ಹೋಗ್ತಾ ಇದೆ. ಇವತ್ತು ಎಲ್ಲ ಒಂದ್ ಕಡೆ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸರು ಶ್ರಮ ಪಡ್ತಾ ಇದ್ರೆ ನೋಡಿ, ಈ ರೀತಿ ಚೆಕ್ ಪೋಸ್ಟ್ ಗಳಲ್ಲಿ ಇದು ತುಂಬಾ ವಾಹನ ದಟ್ಟಣೆ ಇರುವಂತ ಒಂದು ಚೆಕ್ ವಾಹನ ದಟ್ಟಣೆ ಇರುವಂತ ಒಂದು ಸರ್ಕಲ್ ಇದು. ಆ ಕಾರಣಕ್ಕೋಸ್ಕರ ಇಂತಹ ಸರ್ಕಲ್ ಗಳಲ್ಲಿ ಪೊಲೀಸ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸ್ವಲ್ಪ ಕಾಲ ಹೋಗ್ತಿದ್ದಂಗೆ ಹೆಚ್ಚಿನ ಪೊಲೀಸ್ನವರು ಇಲ್ಲಿ ನಿಯೋಜನೆ ಆಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ನೋಡಿದ್ರೆ ವಾಹನಗಳ ಸಂಖ್ಯೆ ಅದೇ ರೀತಿ ಇದೆ, ವಾಹನ ದಟ್ಟಣೆ ಅದೇ ರೀತಿ ಇದೆ, ದಿನಪ್ರತಿ ಯಾವ ರೀತಿ ಬರ್ತಾ ಇದ್ರು. ನಿಜಕ್ಕೂ ಕೂಡ ಜಿನೈನ್ ಕಾರಣ ಇಟ್ಕೊಂಡು ಬಂದ್ರೆ ಓಕೆ, ಅದ್ರ ಬಗ್ಗೆ ಯಾವ ರೀತಿ ಆಕ್ಷೇಪ ಇಲ್ಲ. ಆದ್ರೆ ಆಸ್ಪತ್ರೆಗಳಿಗೆ ಹೋಗ್ಬೇಕು, ಸರ್ಕಾರಿ ಕಚೇರಿಗಳಿಗೆ ಹೋಗ್ಬೇಕು, ಈ ರೀತಿ ಅಂತ ನೆವೆಗಳನ್ನ ಇಟ್ಕೊಂಡು ಬರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪೊಲೀಸ್ನವರು ಕೂಡ ಬೆಳಗ್ಗೆಯಿಂದ ಕೂಡ ಒಂದಷ್ಟು ವೆಹಿಕಲ್ ಗಳನ್ನು ಕೂಡ ಸೀಸ್ ಮಾಡಿದ್ರು ಪೃಥ್ವಿಯಲ್ಲಿ. ನೋಡಿ, ಈ ರೀತಿಯಾಗಿ ಕಾರಣಗಳನ್ನಿಲ್ದೆ ನಿಜಕ್ಕೂ ಕೂಡ ಜಿನೇನ್ ಕಾರಣಗಳನ್ನ ಹೊರಗಡೆ ಬರ್ತಿರೋ ಸಂಖ್ಯೆ ಕಮ್ಮಿ. ಈ ರೀತಿ ನೆವಗಳನ್ನ ಇಟ್ಕೊಂಡು ಬೆಂಗಳೂರು ಹೆಂಗಿದೆಯಪ್ಪ, ಮೂರನೇ ದಿನದಲ್ಲಿ ಹೆಂಗಿದೆ, ಈ ರೀತಿ ಕುತೂಹಲಕ್ಕೆ ಬರುವಂತ ಕೆಟ್ಟ ಕುತೂಹಲಕ್ಕೆ ಬರುವಂತ ಜನರೇ ಎಲ್ಲ ಒಂದ್ ಕಡೆ ಜಾಸ್ತಿ ಆಗ್ತದೆ. ಆದ್ರೆ ಅದಕ್ಕೆ ಅದ ಹೊರತಾಗಿಯೂ ಕೂಡ ಪೊಲೀಸ್ನವರು ಒಂದಷ್ಟು ಚೆಕ್ ಅನ್ ಮಾಡಿ ನಿಜಕ್ಕೂ ಕೂಡ ಅವರು ಅನಗತ್ಯ ಹೊರಗಡೆ ಬಂದ್ರೆ ಅವರಿಗೆ ಎದುರಿಸುವಂತದ್ದು, ಅವರಿಗೆ ಬೆದರಿಸುವಂತದ್ದು, ಅವರಿಗೆ ಫೈನ್ ಹಾಕುವಂತದ್ದು, ನೋಟಿಸ್ ಕೊಡುವಂತ ಕೆಲಸವನ್ನ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ ಥಾಮಸ್, ಇನ್ನ ಮಡಿವಾಳಕ್ಕೆ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಗಂಗಾಧರ್. ಮೋಸ್ಟ್ ಪ್ರಾಬಬ್ಲಿ ಸರ್ಕಾರ ಹಾಫ್ ಡೇ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಸರಿಯಾಗಿತ್ತೇನೋ, ಯಾಕಂದ್ರೆ 12 ಗಂಟೆವರೆಗೂ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ಜನರು ಬರಬಾರ್ದು, ಓಡಾಡಬಾರ್ದು ಅನ್ನುವ ಮನಸ್ಥಿತಿ ಇದ್ರೆ ಹೇಗೆ, ಜನ ಅದಕ್ಕೋಸ್ಕರನೇ ರೋಡಿಗೆ ಇಳಿತಾ ಇದ್ದಾರೆ. ಇಲ್ಲಿ ಸರ್ಕಾರದ್ದೇ ತಪ್ಪು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ?
ಎಸ್ ಖಂಡಿತ ಪೃಥ್ವಿರಾಜ್, ಅಂದ್ರೆ ಹಿಂದೆ ಗೃಹ ಸಚಿವರು ಕಠಿಣ ಲಾಕ್ಡೌನ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಿರುವಂತದ್ದು. ನಾಮಕ ವ್ಯವಸ್ಥೆಗೆ ಈ ಲಾಕ್ಡೌನ್ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಎಂದಿನಂತೆ ವಾಹನ ಸಂಚಾರ ಇರುವಂತದ್ದು. ಎಲ್ಲರೂ ಕೂಡ ಒಂದೊಂದು ಕಾರಣಗಳನ್ನ ಕೊಟ್ಕೊಂಡು ಎಲ್ಲ ಕೂಡ ವೆಹಿಕಲ್ಸ್ ಅಲ್ಲಿ ಓಡಾಡ್ತಾ ಇದಾರೆ. ನಾವು ಕೂಡ ಎಲ್ಲ ಒಂದು ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇರುವಂತದ್ದು. ವೆಹಿಕಲ್ಸ್ ಎಂದಿನಂತೆ ಓಡಾಡ್ತಾ ಇರುವಂತದ್ದು. ಇವತ್ತು ನಾವು ಬೆಂಗಳೂರಿನ ಮಡಿವಾಳ ಜಂಕ್ಷನ್ ಅಲ್ಲಿ ಇದ್ದೇವೆ. ನೀವು ನೋಡಬಹುದು ವೆಹಿಕಲ್ಸ್ ಯಾವ ರೀತಿ ಉಳ್ಳಿ ಓಡಾಡ್ತಾ ಇದಾವೆ ಅಂತ. ಪೊಲೀಸರು ಕೂಡ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಪ್ರತಿನಿತ್ಯದಂತೆ ಎಲ್ಲ ಕೂಡ ಅಲ್ಲಿ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡುವಂತ ಕೆಲಸಗಳನ್ನ ಅವ್ರು ಮಾಡ್ತಾ ಇದಾರೆ. ಮತ್ತೊಂದ್ ಕಡೆ ಮಾರ್ಷಲ್ಸ್ ಕೂಡ ಇರುವಂತದ್ದು. ಇವತ್ತು ಆಟೋಗಳು ಏನು ಅನಾವಶ್ಯಕವಾಗಿ ಓಡಾಡ್ತಾ ಇದಾವೆ, ಅಂತ ಆಟೋಗಳಿಗೆ 200 ರು ದಂಡ ಹಾಕುವಂತ ಕೆಲಸವನ್ನ ಮಾರ್ಷಲ್ಸ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸೋಂಕಿನ ಸಂಖ್ಯೆ ಕೂಡ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಸಿವಿಲ್ ಡಿಫೆನ್ಸ್ ಅಂದ್ರೆ ವಾಲಂಟ್ರಿ ಆಗಿ ಬರುವಂತಹ ಒಂದು ಯುವಕರನ್ನ ತಂಡವನ್ನ ಕಟ್ಟಿಕೊಂಡು ಅವರನ್ನ ಈ ಒಂದು ತಪಾಸಣೆ ಮಾಡುವಂತಹ ಕೆಲಸಗಳಿಗೆ ಅವರನ್ನ ಉಪಯೋಗಿಸಲಾಗ್ತಾ ಇದೆ. ಮತ್ತೊಂದ್ ಕಡೆ ಸಂಚಾರಿ ಪೊಲೀಸರಾಗಿರ್ಬೋದು, ಮಾರ್ಷಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವರು ಐಡಿ ಕಾರ್ಡ್ ಅನ್ನ ಚೆಕ್ ಮಾಡುವಂತಹ ವೆಹಿಕಲ್ಸ್ ಅನ್ನ ಬಿಡ್ತಾ ಇದಾರೆ. ಅದೇ ಇದೇ ರೀತಿ ವೆಹಿಕಲ್ಸ್ ಕೂಡ ಜಾಸ್ತಿ ಬರ್ತಾರೆ ಹಿನ್ನೆಲೆಯಲ್ಲಿ ಅವ್ರು ಎಷ್ಟು ಅಂತ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡಕ್ಕಾಗುತ್ತೆ. ಬಟ್ ಆದ್ರೆ ಜನರು ಕೂಡ ಇದನ್ನ ಉಪಯೋಗಿಸುವಂತಹ ಅಂದ್ರೆ ಏನು ಅನಾವಶ್ಯಕವಾಗಿ ಓಡಾಡುವಂತಹ ಕೆಲಸಗಳು ಕೂಡ ಜಾಸ್ತಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಪೊಲೀಸರು ಎಷ್ಟು ಅಂತ ಅವರು ಐಡಿ ಕಾರ್ಡ್ ಅನ್ನ ಚೆಕ್ ಮಾಡಿ ವೆಹಿಕಲ್ಸ್ ಅನ್ನ ಬಿಡುವಂತೆ. ಆದ್ರೆ ಅತಿ ಹೆಚ್ಚಾಗಿ ಅನಾವಶ್ಯಕವಾಗಿ ವಾಹನಗಳು ಕೂಡ ಓಡಾಡ್ತಾ ಇರುವಂತದ್ದು. ಇದು ಕೇವಲ ನಾಮಕ ವ್ಯವಸ್ಥೆಗೆ ಲಾಕ್ಡೌನ್ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್. ಹಾಗೆ ತಾಮಸ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ